ಸರ್ಕಾರ ವೀಕ್ಷಕರ ಪಿ7 ನ್ಯೂಸ್ಗೆ ಸ್ವಾಗತ. ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತರ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನು ಖಂಡಿಸಿ ಅಫ್ಜಲ್ಪುರ್ ತಹಸೀಲ್ದಾರರಿಗೆ ಮನವಿ. ಇತ್ತೀಚೆಗಷ್ಟೇ ವಿಜಯಪುರದ ಮಹಾನಗರ ಪಾಲಿಕೆಯ ಆಯುಕ್ತರು ಶ್ರೀ ವಿಜಯ್ ಕುಮಾರ್ ಮೈಕಳಕಿ ಇವರ ಮೇಲೆ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ರಾಜ್ಯ ಪೌರ ನೌಕರರ ಸೇವಾ ಸಂಘದ ಅಫ್ಜಲ್ಪುರ್ ತಾಲೂಕಾ ಅಧ್ಯಕ್ಷರು ಶ್ರೀ ಸಂತೋಷ್ ಚಲವಾದಿ ನೇತೃತ್ವದಲ್ಲಿ ಅಫ್ಜಲ್ಪುರ್ ತಹಸೀಲ್ದಾರರ ಮೂಲಕ ಸನ್ಮಾನ್ಯ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ವರದಿ ನರೇನ್ ಲೋಣಾರ್, ಅಫ್ಜಲ್ಪುರ್. ಬೆಂಗಳೂರು ಕೇಂದ್ರ ಕಚೇರಿಯ ಅಫ್ಜಲ್ಪುರ ಶಾಖೆಯ ಪದಾಧಿಕಾರಿಗಳೇ, ತಾವು ಇಂದು ವಿಜಯಪುರ ಮಹಾನಗರ ಪಾಲಿಕೆಯ ಆಯುಕ್ತರು ಹಾಗೂ ಅವರ ಸಿಬ್ಬಂದಿಯ ಮೇಲೆ ಗಿಡಿಗಳಿಂದ ಅಲ್ಲಿಯನ್ನು ಪ್ರತಿಭಟಿಸಿ ಅವರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲು ಶಾಂತಿಯುತವಾಗಿ ಈ ಮನವಿ ಪತ್ರದ ಜೊತೆಗೆ ತಾಲೂಕಾಡಳಿತದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಮನವಿ ಸೂಕ್ತ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರಗಳಿಗೆ ಹಿಂದೆ ಇಮೇಲ್ ಮೂಲಕ ಆಯುಕ್ತರಾದ ಶ್ರೀ ವಿಜಯ ಕುಮಾರ್ ಮೇಕಳಿಕೆ ಇವರ ಮೇಲೆ ಮತ್ತು ಸಿಬ್ಬಂದಿ ವರ್ಗದ ಮೇಲೆ ಹಲ್ಲೆ ಮಾಡಿದ್ದು ನಾವು ಈ ಸಭೆ ಮುಖಾಂತರ ಖಂಡಿಸುತ್ತೇವೆ ಮತ್ತು ಈ ನೆಮಾಡಮ್ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರ ಇವರಿಗೆ ಮುಖ್ಯಮಂತ್ರಿಯೊಳಗೆ ತಲುಪಿಸಲು ಮಾನ್ಯ ತಹಸೀಲ್ದಾರರಲ್ಲಿ ಕೋರ್ತೇವೆ. ಕರ್ನಾಟಕ ರಾಜ್ಯ